ನಮಗೆ ಬಿ ಜೆ ಪಿಗೆ ಇವತ್ತು ಅವರಿಗೆ ಕುಕ್ಕರ್ ಕೊಟ್ಟು ಆಮೇಶ ಮಾಡಿ ಓಟ್ ಹಾಕ್ಸೋ ಪರಿಸ್ಥಿತಿ ಇಲ್ಲ. ನರೇಂದ್ರ ಮೋದಿಜಿಯವರು ಮಾಡುವಂಥ ಕೆಲಸಗಳನ್ನ ಜನರಿಗೆ ತಲುಪಿಸಿ, ಅವರು ಕೊಟ್ಟಿರುವಂಥ ಸ್ಕೀಮ್ಗಳನ್ನು ಯೋಜನೆಗಳನ್ನ ಜನರಿಗೆ ತಲುಪಿಸಿದ್ರೆ ನಮ್ಗೆ ಓಟ್ ಹಾಕ್ತಾರೆ ಜನ. ಆ ನಂಬಿಕೆ ನಮಗಿದೆ. ನಾಳೆ ಎಲ್ಲ ನನ್ನ ಇಡೀ ಎಲ್ಲ ಆಸ್ತಿ ಹೋದ್ರೂ ದೇವಸ್ಥಾನದಲ್ಲಿ ಮಲ್ಕೊಂಡು ಮತ್ತೆ ಪುನಃ ಜೀವನನ ಸಹ ತ್ಯಾಗಿಸ್ಕೊಳ್ಳೋಣ. ನಮ್ಗೆ ಅದೇ ಬೇಕು, ಇದೇ ಬೇಕು, ಐಷಾರಾಮಿ ಜೀವನ ಬೇಕು ಅಂತ ಇಲ್ಲ. ನೀವು ಇಲೆಕ್ಷನ್ ಆದಾಗ ನೀವು ಘೋಷಣೆ ಮಾಡ್ಕೊಂಡಿದ್ದು 8 ಕೋಟಿ, 2013ರಲ್ಲಿ ನೀವು ಘೋಷಣೆ ಮಾಡ್ಕೊಂಡಿದ್ದು 36 ಕೋಟಿ, 2018ರಲ್ಲಿ ನೀವು ಘೋಷಣೆ ಮಾಡ್ಕೊಂಡಿದ್ದು 65 ಕೋಟಿ. ನಿಮ್ಮ ಆಸ್ತಿ ಹಿಂಗೆ ಹೋಗ್ತಾನೇ ಇದೆ. ಇವತ್ತು ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂತಂದ್ರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದು, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು, ಜನ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಜನರ ಅರಿವನ್ನು ಮುಗಿಸ್ಬೇಕು. ನಾವು ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಕೇಸ್ ಹಾಕೊಂತಾರೆ, ಅವರು FIR ಗಳನ್ನ ಮಾಡಿಸ್ತಾರೆ. ನ್ಯಾಯಯುತವಾಗಿ ಮಾತಾಡೋದಕ್ಕೆ ನ್ಯಾಯಯುತವಾಗಿ ಚರ್ಚೆಗೆ ಬರೋರು ಹತ್ರ ಮಾತಾಡ್ಬೋದು. ಇರ್ತಾರೆ ಸುಳ್ಳು ಹೇಳ್ತಾರೆ ಅವರು. ಹಿರಿಯರವರು ಕೆಲವರು ನಮ್ಗೆ ಹೇಳ್ತಾರೆ, ಓ ನೀವು ರಾಮಲಿಂಗಾರೆಡ್ಡಿ ಬಗ್ಗೆ ಮಾತಾಡ್ತಾ ಇರ್ತೀರಿ, ರಾಮಲಿಂಗಾರೆಡ್ಡಿನ ವಿರೋಧಿಸ್ತಾ ಇರ್ತೀರಿ, ನಿಮ್ಗೇನು ವೈಯಕ್ತಿಕ ವೈಷಮ್ಯ, ನನಗೇನಿದೆ ವೈಯಕ್ತಿಕ ವೈಷಮ್ಯ, ನನಗೂ ಅವರಿಗೆ ವ್ಯವಹಾರ ಇದೆಯಾ? ಅವ್ರ ಕಡೆಯವರು ಹೇಳೋದಂತೆ ಕಾಂಗ್ರೆಸ್ ಅವರು, ಓ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಬೇಡಿ, ನಿಮ್ಮ ಸಾಹೇಬ್ರ ಬಗ್ಗೆ ಮಾತಾಡಬೇಡಿ, ನಿಮ್ಮ ಸಾಹೇಬ್ರ ದಿನ ಬೆಳಗಾದ್ರೆ ಮೋದಿ ಬಗ್ಗೆ, RSS ಬಗ್ಗೆ, BJP ಬಗ್ಗೆ ಮಾತಾಡೋದಿಲ್ವಾ? ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಸಾಮಾಜಿಕ ಜಾಲತಾಣ ಕೆಂಡ ತಗೊಂಡು ಎಡಿಟಿಂಗ್ಗಳನ್ನ ಮಾಡಿ ವಿಡಿಯೋಗಳನ್ನು ಹಾಕಿ ಮೋದಿ ಚಾಯ್ ಕುಡಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ, ದೀಪ ಹಚ್ಚಿದ್ರೆ ಕೈ ಸುಡುತ್ತೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ ಅವರು. ದುಡ್ಡು ಮಾಡಬೇಕು ಅಂದರೆ ವ್ಯಾಪಾರ ಮಾಡ್ತೀನಿ, ಫೇಮಸ್ ಆಗಬೇಕು ಅಂದರೆ ಪಿಕ್ಚರ್ ಮಾಡಿ ಹೀರೋ ಆಗ್ತೀನಿ. ರಾಜಕೀಯಕ್ಕೆ ಬರಬೇಕು, ಅದಕ್ಕೆ ಬರಾಕ್ ಒಬಾಮನ ನೋಡಿಕೊಂಡು ಅಮೇರಿಕದಲ್ಲಿ ಬಂದರು, ಮೋದಿಜಿನ ನೋಡಿಕೊಂಡು ನಮ್ಮ ದೇಶದಲ್ಲಿ ಬಂದರು. ನಾಳೆ ಪಕ್ಷ ನನಗೆ ಅವಕಾಶ ಕೊಟ್ಟರು, ನನ್ನನ್ನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ರೆ ಜನ ಅವ್ರಿಗೋಸ್ಕರ ನನ್ನ ಗೆಲ್ಸ್ಕೊಬೇಕು, ನನಗೋಸ್ಕರ. ಅಂದ್ರೆ ನೀವೀಗ ಕುಕ್ಕರ್ ನಾನು ಗಮನಿಸಿದೆ, ಕುಕ್ಕರ್ನ ವಾಪಸ್ ಇಸ್ಕೊಂಡು ಬ್ರ್ಯಾಂಡೆಡ್ ಕುಕ್ಕರ್ ಕೊಡ್ತಾರೆ, ಅಂದ್ರೆ ಅದ್ರ ಲೆಕ್ಕ 1,000 ರೂಪಾಯಿ ಬೆಲೆ ಕುಕ್ಕರ್ ಕೂಡ ಕೊಡ್ತಾ ಇದ್ರೆ ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತಾ ಇದ್ದೀರಲ್ಲ? ನಿಮ್ಮ ಒಂದು ನನ್ನ ಆದಾಯದ ಒಂದು ಭಾಗ ಟ್ಯಾಕ್ಸ್ ಕಟ್ತೀನಿ, ಇನ್ಕಮ್ ಟ್ಯಾಕ್ಸ್ ಬರ ಕೇಳಿ ಫುಲ್ ಕೊಡ್ತೀನಿ. ಎಲ್ಲೊಂದು ಕಡೆ ನೀವು ಕುಕ್ಕರ್ ಕೊಡೋದು ಕೂಡ ಎಲ್ಲೊಂದು ಕಡೆ ಆಮಿಸ ಮಾಡ್ದಂಗ ಇಲ್ಲ. ನಾನು ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ, ನೀವು ಆ ಕುಕ್ಕರ್ ಯೂಸ್ ಮಾಡಬೇಡಿ, ಅದರಿಂದ ನಿಮ್ಗೆ ಪ್ರಾಣಕ್ಕೆ ಹಾನಿ ಆಗುತ್ತೆ. ನಾನು ಪ್ರೊಡಕ್ಷನ್ ಮಾಡಿಲ್ಲ, ಹಾಗಾಗಿ ನಾನು ಆಮಿಷ ಮಾಡಿದ್ರು ಓಟ್ ಹಾಕ್ಸ್ಕೊಬೇಕು ಅಂತಿದ್ರೆ ನಮಗೆ BJP ಗೆ ಇವತ್ತು ಅವರಿಗೆ ಕುಕ್ಕರ್ ಕೊಟ್ಟು ಆಮಿಷ ಮಾಡಿ ಓಟ್ ಹಾಕ್ಸೋ ಪರಿಸ್ಥಿತಿ ಇಲ್ಲ. ನರೇಂದ್ರ ಮೋದಿಜಿಯವರು ಮಾಡುವಂತ ಕೆಲಸಗಳನ್ನ ಜನರಿಗೆ ತಲುಪಿಸಿ, ಅವ್ರು ಕೊಟ್ಟಿರುವಂತ ಸ್ಕೀಮ್ಗಳನ್ನ ಯೋಜನೆಗಳನ್ನ ಜನರಿಗೆ ತಲುಪಿಸಿದ್ರೆ ಓಟ್ ಹಾಕ್ತಾರೆ ಜನ. ಆ ನಂಬಿಕೆ ನಮಗಿದೆ. ಮಾಡದೇ ಇರಲಿ, ಅದರಿಂದ ಅವ್ರಿಗೆ ಅಪಾಯ ಆಗದೆ ಇರಲಿ ಅಂತ ಅವ್ರು ಸುರಕ್ಷತೆಗೋಸ್ಕರ ಕೊಟ್ಟಿದ್ದು, ಅದ್ರ ರಾಜಕೀಯ ಇಲ್ಲ, ಅದ್ರ ರಾಜಕೀಯ ಇಲ್ಲ. ಹಂಗಾದ್ರೆ ನಾನು ಮೊದಲೇ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ, ಒಂದ್ ವೇಳೆ ನನಗೆ ಕುಕ್ಕರ್ ಕೊಟ್ಟು ಓಟ್ ಹಾಕ್ಸ್ಕೊಳ್ಬೇಕು ಅಂತಿದ್ರೆ ನಾನು ಮೊದಲೇ ಕುಕ್ಕರ್ ಕೊಡ್ಬೋದಿತ್ತಲ್ಲ, ಒಳ್ಳೆ ಗುಣಮಟ್ಟಿರ್ತಾರೆ ಮೊದಲೇ. ಇಲ್ಲ, ಅವರು ಅದರಿಂದ ಅಪಾಯಕ್ಕೊಳಗಾಗ್ತಾ ಇರಲಿ ಅಂತೇಳಿ ಅವ್ರ ಹತ್ರ ದಯವಿಟ್ಟು ನೀವು ಅದನ್ನ ಯೂಸ್ ಮಾಡಿ ವಾಪಸ್ ತಂದ್ಕೊಡಿ, ನಾನು ನಿಮ್ಗೆ ಹೊಸ ಕುಕ್ಕರ್ ಕೊಡ್ತೀನಿ. ಸರಿ, ನೀವೇ ಹೇಳಿದ್ರಿ ಸರಿ, ಸುಮಾರು 50,000 ಕುಕ್ಕರ್ ಹಂಚಿದ್ದಾರೆ ಅಂತ. ಅಷ್ಟು ಜನ ಬಂದು ಕುಕ್ಕರ್ ವಾಪಸ್ ತಂದ್ಕೊಡಿ. ಅಷ್ಟು ಜನ ಕೊಡ್ತೀನಿ, ಕೊಡಕ್ ರೆಡಿ ಇದ್ದೀರಾ? ಕೊಡ್ತೀನಿ, ಅಷ್ಟು ಜನ ಕೊಡ್ತೀನಿ, ಅಷ್ಟು ಜನ ಕೊಟ್ಟರು ವಾಪಸ್ ಕೊಡ್ತೀನಿ. ಅಂದ್ರೆ ಇವಾಗ 50,000 ಜನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಒಂದು ಕುಕ್ಕರ್ನ ಇವತ್ತು 1,430 ರೂಪಾಯಿ ತಂದಿದ್ದೀವಿ, ಅದು ಪಿಜನ್ ಬ್ರ್ಯಾಂಡೆಡ್ ಕುಕ್ಕರ್. 50,000 ಜನ ಅಂದ್ರೆ ನಿಮ್ಗೆ 7,500 ಕೊಟ್ಟು ಅವ್ರು ವಾಪಸ್ ತಂದ್ಕೊಂಡು ನಾನು ಕೊಡ್ತೀನಿ. ಯಾಕಂದ್ರೆ ಅವ್ರ ಸುರಕ್ಷತೆಗಿಂತ ದುಡ್ಡು ದುಡ್ಕೊಬೋದು ಸ್ವಾಮಿ. ನಾನು ದುಡ್ಡು ಇಲ್ಲದೆ ಬಂದವನು, ದುಡ್ಡು ದುಡ್ದವನು, ದುಡ್ಡು ಇಲ್ಲದೆ ಇರೋ ದಿನ ನೋಡಿದೀನಿ, ದುಡ್ಡು ಇರೋ ದುಡ್ಡನ್ನು ನೋಡಿದೀನಿ, ಚಪ್ಪ ಹರಿದೋಗಿರೋ ಚಪ್ಪಲಿನ ಹಾಕೊಂಡಿದೀನಿ, 2 ಲಕ್ಷ ಕೊಟ್ಟು ಶೂ ಹಾಕೊಂಡಿದೀನಿ, ನಮ್ಗೆ ಏನೇನು ಬೇಕೋ ಎಲ್ಲದೂ ಮಾಡಿದೀನಿ. ದುಡ್ಡಿಗೆ ವ್ಯಾಲ್ಯೂ ಇಲ್ಲ, ದುಡ್ಡಿಗೆ ಇರೋಷ್ಟು ಅಷ್ಟೇ ವ್ಯಾಲ್ಯೂ ಅದು. ಕರೆಕ್ಟ್, ಜೀವಕ್ಕಿಂತ ಒಂದು ಮೌಲ್ಯಕ್ಕಿಂತ ಒಂದು ಸಾಮಾಜಿಕ ಮತ್ತು ರಾಜಕೀಯ ಬದ್ಧತೆಗಿಂತ ಇದು ಯಾವ್ದು ಹೇಳಿದ್ರು? ದುಡ್ಡು ನೀವು ದುಡ್ಕೊಬಹುದು, ನಾಳೆ ಕಳೆದೋಗುತ್ತೆ, ನಾಳೆ ಎಲ್ಲ ನನ್ನ ಇಡೀ ಎಲ್ಲ ಆಸ್ತಿ ಹೋದ್ರು ದೇವಸ್ಥಾನದಲ್ಲಿ ಮಲ್ಕೊಂಡು ಮತ್ತೆ ಪುನಃ ಜೀವನನ ಸಹ ತ್ಯಾಗಿಸ್ಕೊಳ್ಳೋಣ. ನಮ್ಗೆ ಅದೇ ಬೇಕು, ಇದೇ ಬೇಕು, ಐಷಾರಾಮಿ ಜೀವನ ಬೇಕು ಅಂತ ಇಲ್ಲ. ಏನಕ್ಕಂದ್ರೆ ಕೆಳಗಡೆಯಿಂದ ಬಂದು ಮೇಲ್ಗಡೆಯಿಂದ ಎಲ್ಲವನ್ನೂ ಅನುಭವಿಸಿದವರಿಗೆ ಯಾವುದು, ನಾವೆಲ್ಲವೂ ಎಲ್ಲ ಕಡೆ ನೀವು ಹೇಳ್ಬೇಕಾರ ಹಾಕ್ತೀನಿ. ನೀವು ನಾಳೆ ತಗೊಂಡೋಗಿ ಇದ್ರ ಮೇಲೆ ಯಾವ್ದ್ರ ಮೇಲೆ ನೆಲದ ಮೇಲೆ ಮನ್ಸಿ ನಾನು ಮಲ್ಕೊಂಡು ಎದ್ದು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಎದ್ದು ನೆಕ್ಸ್ಟ್ ದಿನ ಕೆಲಸ ಮಾಡ್ತೀನಿ. ನಮ್ಗೆ ಇದೇ ಬೇಕು ಅನ್ನೋದು ಇದಿಲ್ಲ. ಕರೆಕ್ಟ್. ಆದ್ರೆ ಇವತ್ತು ಅವ್ರು ಮಾಡಿರೋ ಕೆಲಸದಿಂದ ಎಷ್ಟು ಜನ ಬರ್ತಾರೆ ಗೊತ್ತಾ? ಇವತ್ತೇ ನೀವು 4 ಜನ ಬಂದು ಕುಕ್ಕರ್ ವಾಪಸ್ ತಗೊಂಡು, ಸರ್ ಬೇಡ ಸರ್ ಇದು ತೋರಿಸಿದ್ರು, ಆ ಕುಕ್ಕರ್ನ ತೆಗೆದು ತುಕ್ಕಿ ಹಿಡಿದಿರೋದು, ಒಡೆದೋಗಿರೋದು ಏನಿದೆ? ಅಂದ್ರೆ ನಿಮ್ಮ ಅಧಿಕಾರದ ಆಸೆ ಎಷ್ಟಿದೆ ಅಂತಂದ್ರೆ ಜನರ ಬಗ್ಗೆ ನೀವು ಕಾಳಜಿನೇ ಇಲ್ವಾ? ರಾಮಲಿಂಗಾರೆಡ್ಡಿ 7 ಸಲ ಆದವರು ಅಲ್ವಾ? 2004 ನೀವು ಮೊದಲನೇ ಎಲೆಕ್ಷನ್, ಇಲ್ಲಿ 2008ರಲ್ಲಿ ನೀವು ಇಲೆಕ್ಷನ್ ಆದಾಗ ನೀವು ಘೋಷಣೆ ಮಾಡ್ಕೊಂಡಿದ್ದು 8 ಕೋಟಿ, 2013ರಲ್ಲಿ ನೀವು ಘೋಷಣೆ ಮಾಡ್ಕೊಂಡಿದ್ದು 36 ಕೋಟಿ, 2018ರಲ್ಲಿ ನೀವು ಘೋಷಣೆ ಮಾಡ್ಕೊಂಡು 65 ಕೋಟಿ. ನಿಮ್ಮ ಆಸ್ತಿ ಹಿಂಗೆ ಹೋಗ್ತಾನೆ ಇದೆ, 8, 36, 65. ಎಲ್ಲಿಂದ ಬಂತು ನಿಮ್ಗೆ ದುಡ್ಡೆಲ್ಲ? ಇದು ಅಧಿಕೃತವಾದ ಆಸ್ತಿ, ಅನಧಿಕೃತ ಆಸ್ತಿ ನೀವು ಅದಕ್ಕೆ ಹೇಳಲೇಬೇಡಿ. ಅದು ಹೇಳಬೇಕು ಅಂದ್ರೆ ಅದು ಬೇರೆನೇ ಇದೆ, ಅದು ಅದಕ್ಕೊಂದು ದೊಡ್ಡ ಒಂದು ಪ್ರೆಸ್ ಮೀಟೇ ಮಾಡ್ಬೇಕಾಗುತ್ತೆ, ನಾನು ಅಷ್ಟೊಂದು ಹೇಳ್ಬೋದು. ಅದು ಬಿಡಿ, ಅದು ಬಾ, ನನ್ನ ಕರೆಕ್ಟಾಗಿ ಪ್ರೂಫ್ ತಗೊಂಡೇ ಬರ್ತೀನಿ, ಏನೇನು ಎಲ್ಲೆಲ್ಲಿದೆ ಏನೇನಿದೆ ಅಂತ. ಅದು ಬೇರೆ, ನಾನು ಹೇಳ್ತಾ ಇರೋದು ಇವರು
ಕಳಪೆ ಗುಣಮಟ್ಟದ ಕುಕ್ಕರ್ ನ ಕೊಟ್ಟು ಜನರನ್ನ ಅಪಾಯಕ್ಕೆ ಸಿಕ್ಕುವಂತಹ ಒಂದು ಒಂದು ಆ ಮನಸ್ಥಿತಿ ಅವ್ರು ಇವತ್ತು 70 ವರ್ಷ ಅವರು ಯೋಚನೆ ಮಾಡಿ ಹಿರಿಯ ರಾಜಕಾರಣಿಯವರು ಕರೆಕ್ಟ್ ನಾವು ಹಿರಿಯರಿಂದ ಕಲಿಬೇಕು ಅಂತಿರ್ತೀವಿ ಕರೆಕ್ಟ್ ಇವತ್ತು ನಮ್ಮ ತಲೆ ಏನಂದ್ರೆ ಇಂಥ ರಾಜಕಾರಣಿ ಕಲಿಸಬೇಕು ಅಂತ ನಾವು ಹಿರಿಯ ರಾಜಕಾರಣಿಗಳಿಂದ ಕಲಿಬೇಕು ಅಂತ ನಾವು ಕಿರಿಯರು ನಾವು ರಾಜಕೀಯ ಹೊಸದಾಗಿರೋರು ನಮ್ಮ ತಲೆಯಲ್ಲಿ ನಾವು ಅವರಿಂದ ಏನಾದ್ರು ಕಲ್ತ್ಕೊಳ್ಬೇಕು ಅಂತ ಇವತ್ತು ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದ್ರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬರ್ತಾರೆ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಜನ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಜನರ ಅರಿವನ್ನು ಮುಗಿಸ್ಬೇಕು ಹೋಗ್ತಾ ಇದೆ ಈ ವಿಚಾರವಾಗಿ ಅವ್ರ ಹತ್ರ ಏನಾದ್ರು ಮಾತಾಡುವಂತ ಪ್ರಸಂಗ ಏನಾದ್ರು ನಡಿ ಬಂತ ನಿಮ್ಗೆ ಅಲ್ಲ ಕೇಳೋಣ ಅಂತ ನಾವು ಧ್ವನಿ ಎತ್ತಿದ್ರೆ ನಮ್ಮೇ ಕೇಸ್ ಹಾಕೋತಾರ ಎಫ್ಐಆರ್ ಗಳನ್ನ ಮಾಡಿಸ್ತಾರೆ ನನ್ನ ವಿರುದ್ಧ ಮಾನನಷ್ಟ ಮೊಕದ್ದನ್ನ ಹಾಕ್ತಾರೆ ಯಾಕೆ ಸ್ವಾಮಿ ಕಳೆದ ಅಲ್ಲ ಮಾನನಷ್ಟ ಮೊಕದ್ದನ್ನ ಹಾಕಿದ್ದಾರೆ ಪ್ರಚೋದನಾಕಾರಿ ಭಾಷಣ ಅಂತೇಳಿ ಸುಳ್ಳು ಕೇಸ್ ಹಾಕ್ತಾರೆ ನಾವು ನಮ್ಮ ಮೇಲೆ ಹೊಡೆಯಕ್ಕೆ ಬಂದವರನ್ನ ನಾವು ಡಿಫೆಂಡ್ ಮಾಡ್ಕೊಳಕ್ ಹೋದ್ರೆ ನಮ್ಮ ಮೇಲೆ ಕೌಂಟರ್ ಎಫ್ಐಆರ್ ಹಾಕ್ತಾರೆ ಈ ತರ ಸುಳ್ಳು ಕೇಸ್ ಹಾಕುವರ ಹತ್ರ ಏನ್ ಮಾತಾಡ್ತೀವಿ ಏನ್ ಮಾತಾಡಕ್ಕಾಗತ್ತಾರ ಹತ್ರ ನ್ಯಾಯಯುತವಾಗಿ ಮಾತಾಡೋದಕ್ಕೆ ನ್ಯಾಯಯುತವಾಗಿ ಚರ್ಚೆಗೆ ಬರೋರೇ ಹತ್ರ ಮಾತಾಡ್ಬೋದು ಇರ್ತಾರೆ ಸುಳ್ಳು ಹೇಳ್ತಾರ ಅವರು ಮೊನ್ನೆ ಒಂದಿನ ಮಾಧ್ಯಮದಲ್ಲಿ ಹೇಳ್ತಾರೆ ಅರೇ ಶಕ್ತಿ ಆಡುವ 5 ಲಕ್ಷ ಕೊಟ್ಟು ಮಾಡಿಸ್ಕೊಂಡ ಅಂತ ಸುಳ್ಳದು ಆ ಗಲಾಟೆ ಆಗಲ್ಲ ಅವ್ರು ಬಂದೆ ಗಲಾಟೆ ಇವ್ರು 5 ಲಕ್ಷ ಕೊಡ್ತೀನಿ ಅಂತ ಅವ್ರು ಒಪ್ಪಿಲ್ಲ ಅಂತ ಏನಿದು ಅವ್ರಿಗೆ ಶೋಭೆ ತರುತ್ತದು ಒಬ್ಬ ಹಿರಿಯ ರಾಜಕಾರಣಿ ನಾವೆಲ್ಲ ಚಿಕ್ಕವರು ಚಿಕ್ಕ ಹುಡುಗರು ರಾಜಕಾರಣದಲ್ಲಿ ಸಮಾಜ ಸೇವೆಗೆ ರಾಜಕೀಯವಾಗಿ ಏನಾದ್ರು ಜನ ಸೇವೆಗೆ ಅಂತ ಬರೋರ ಮಧ್ಯೆ ಸುಳ್ಳು ಏನು ಹೇಳ್ತೀನಿ ಅವ್ರು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಜನ ಇದ್ದಾರೆ ಸುಳ್ಳು ಪ್ರಚಾರದ ವೀಡಿಯೋಗಳನ್ನ ಎಲ್ಲ ಕಡೆ ಕಳಿಸ್ತಾರೆ ಎಲ್ಲಿಯವರೆಗೂ ಅಂದ್ರೆ ನಾವು ಕೊಟ್ಟು ನಾವು ದೀಪ ಒಂದು ದೀಪ ಶುಭ ಸೂಚಕವಾಗಿ ಮನೆಗೆ ಹೋದಾಗ ಒಂದು ಚಿಕ್ಕ ದೀಪ ಕೊಡ್ತೀವಿ 79 ರೂಪಾಯಿ 50 ಪೈಸೆ ಆ ದೀಪಕ್ಕೆ ಏನಕ್ಕೆ ಅದು ಶುಭ ಸೂಚಕ ನಮ್ಮ ಪಾಂಪ್ಲೆಟ್ ಜೊತೆ ನಮ್ಮ ಸರ್ಕಾರದ ಯೋಜನೆಗಳ ಜೊತೆ ಶುಭ ಸೂಚಕವಾಗಿ ನಾವು ಹಿಂದೂಗಳು ಮನೆಯಲ್ಲಿ ದೇವಸ್ಥಾನ ದೇವರ ಮನೆಯಲ್ಲಿ ದೀಪ ಹಚ್ಚೋದನ್ನ ನಾವು ಶುಭ ಸೂಚಕ ಅದ್ರ ಮೂಲಕ ದೇವರ ಹತ್ರ ಬೇಡ್ಕೊಳ್ತೀವಿ ನಾನು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಒಂದು ದೀಪ ಕೊಟ್ರೆ ಆ 79 ರೂಪಾಯಿ ನಾವು ಕೊಟ್ಟಿರೋ ದೀಪನ ಬೆಳ್ಳಿ ದೀಪ ಕೊಡ್ತೀರ ಅಂತೇಳಿ ಈ ದೀಪ ಕೊಟ್ಟು ಎಲ್ಲರಿಗೂ ಕೈ ಸುಟ್ಟೋಯ್ತು ಅಂತ ದೀಪ ಹಚ್ಚಿ ಕೈ ಸುಟ್ಟೋಗುತ್ತಾ ನಾವು ಮೋದಿ ಚಾಯ್ ಅಂತ ಒಂದು ಅಭಿಯಾನ ಮಾಡಿ ನಮ್ಮ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತರಿಸ್ಬೇಕು ಅಂತೇಳಿ ಒಂದು ಅಭಿಯಾನ ಮಾಡಿ ಒಂದಿಷ್ಟು ಟೀ ಅದು ಎಲ್ಲಿ ಕರೆಕ್ಟ್ ಆಗಿರುವಂತ ಔಟ್ಲೆಟ್ ಇಂದ ಒಂದು ಶೇಡ್ಜಿ ಚಾಯ್ ಅಂತ ಒಂದು 70 ಔಟ್ಲೆಟ್ ಇದೆ ಅಲ್ಲಿ ಮಾಡಿರುವಂತ ಟೀನ ನಾವು ಪರ್ಚೇಸ್ ಮಾಡ್ಕೊಂಡು ಜನರಿಗೆ ಕೊಡ್ತೀವಿ ಅದನ್ನು ಕುರಿತು ಫುಡ್ ಪಾಯ್ಸನ್ ಆಯ್ತು ಅಂತ ತಿಳಿಸುವ ವಿಡಿಯೋ ಹಾಕ್ತಾರೆ ಈ ತರ ಅಪಪ್ರಚಾರ ಮಾಡೋದ್ರೆ ಏನ್ ಮಾತಾಡ್ತೀರಿ ನೀವು ಏನ್ ಮಾತಾಡ್ತೀರಿ ನೀವು ಏನ್ ನಾವು ಕೇಳೋದವ್ರಿ ನ್ಯಾಯಯುತವಾಗಿಂದ ಇರೋರ ಹತ್ರ ನ್ಯಾಯವಾಗಿ ಏನಂತ ನ್ಯಾಯ ಕೇಳ್ತೀರಿ ನ್ಯಾಯ ಕೇಳಬೇಕಾದ್ರೆ ನ್ಯಾಯಯುತವಾಗಿರ್ಬೇಕು ಹಿರಿಯರವರು ಕೆಲವರು ಕೇಳ್ತಾರೆ ಓ ನೀವು ರಾಮಲಿಂಗಿ ರೆಡ್ಡಿ ಬಗ್ಗೆ ಮಾತಾಡ್ತಾ ಇರ್ತೀರಿ ರಾಮಲಿಂಗಿ ರೆಡ್ಡಿ ವಿರೋಧಿಸ್ತಾ ಇರ್ತೀರಿ ನಿಮ್ಗೆ ವೈಯಕ್ತಿಕ ವಿಷಯ ನನಗೇನಿದೆ ವೈಯಕ್ತಿಕ ವಿಷಯ ನನಗೂ ಅವರಿಗೆ ವ್ಯವಹಾರ ಇದೆಯಾ ನನಗೂ ಅವರಿಗೆ ರಿಯಲ್ ಎಸ್ಟೇಟ್ ಅಲ್ಲ ನಾನು ರಿಯಲ್ ಎಸ್ಟೇಟ್ ಅಲ್ಲೇ ಇಲ್ಲ ಅದು ನಮಗೂ ಅವರಿಗೆ ಬುದ್ಧಿಗಳವರ ಇದೆಯಾ ನಾನು ಬುದ್ಧಿಗಳಾಗಿರೋಲ್ಲ ನಮಗೂ ಅವರಿಗೆ ಇದು ಫ್ಯಾಮಿಲಿ ವ್ಯವಹಾರ ಇದೆಯಾ ಅಥವಾ ಆಸ್ತಿ ವಿವಾದ ಇದೆಯಾ ಏನಿದೆ ನಾನು ಅವರ ಪಕ್ಷದ ಸಿದ್ಧಾಂತವನ್ನು ವಿರೋಧಿಸ್ತೇನೆ ಅವರ ರಾಜಕೀಯ ಶೈಲಿಯನ್ನು ವಿರೋಧಿಸ್ತೇನೆ ಅವರ ಅಭಿವೃದ್ಧಿ ರಹಿತವಾದಂತಹ ರಾಜಕೀಯವನ್ನು ವಿರೋಧಿಸ್ತೇನೆ ಅವರು ಈ ರೀತಿಯಾದಂತಹ ಓಲೈಕೆ ರಾಜಕಾರಣ ಈ ರೀತಿಯಾದಂತಹ ಏನು ಆಮಿಷದ ರಾಜಕಾರಣ ವಿರೋಧಿಸ್ತೇನೆ ಅದು ವಿರೋಧಿಸುತ್ತಪ್ಪ ಅವ್ರ ಕಡೆ ಹೇಳಿದಂತೆ ಕಾಂಗ್ರೆಸ್ ಅವರು ಓ ನಮ್ಮ ಸಾಹೇಬ್ರೊಳಗೆ ಮಾತಾಡ್ಬೇಡಿ ನಿಮ್ ಸಾಹೇಬ್ರೊಳಗೆ ಮಾತಾಡ್ಬೇಡಿ ನಿಮ್ ಸಾಹೇಬ್ ದಿನ ಬೆಳಗಾದ್ರೆ ಮೋದಿ ಬಗ್ಗೆ RSS ಬಗ್ಗೆ BJP ಬಗ್ಗೆ ಮಾತಾಡೋದಿಲ್ಲ ಸುಳ್ಳು ಸುಳ್ಳು ಹೇಳಿಕೆಯನ್ನು ಕೊಡೋದಿಲ್ಲ ನೀವು ಮೋದಿ ಬಗ್ಗೆ ಸುಳ್ಳು ಹೇಳಿಕೆ ಕೊಡ್ತೀರಿ RSS ಬಗ್ಗೆ ಸುಳ್ಳು ಹೇಳಿಕೆಯನ್ನು ಕೊಡ್ತೀರಿ BJP ಸರ್ಕಾರದ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ ಕೂತ್ಕೊಂಡು ನೀವು ಮಾಡ್ಬೋದು ಇವ್ರು ಸಾಹೇಬ್ರು ಮಾಡ್ಬೋದು ರಾಮಲಿಂಗ ರೆಡ್ಡಿ ಸಾಹೇಬ್ರು ಈ ರೀತಿಯಾದ ತಪ್ಪು ಹೇಳಿಕೆ ಕೊಟ್ಕೊಂಡು ಜನರು ದಾರಿ ತಪ್ಪಿಸ್ಬೋದು ಈಜಿಪುರ ಫ್ಲೈಓವರ್ ನಾವು BJP ಸರ್ಕಾರದಿಂದ ಆಗಿಲ್ಲ ಅಂತಾರೆ ಈಜಿಪುರ ಫ್ಲೈಓವರ್ ಆಗ್ಬೇಕಾಗಿದ್ದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ JDS ನ ಸಮ್ಮಿಶ್ರ ಸರ್ಕಾರದಲ್ಲಿ 2 ವರ್ಷದಲ್ಲಿ ಅವರು ಸರಿಯಾಗಿ ಮಾಡಿದ್ದಿದ್ರೆ 2 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು ಅವ್ರು ಮಾಡಿಲ್ಲ ಈಗ ಮೊನ್ನೆ ಪ್ರೊಟೆಸ್ಟ್ ಮಾಡ್ತಾರೆ BJP ಸರ್ಕಾರದ ಈಜಿಪುರ ಫ್ಲೈಓವರ್ ಆಗಿಲ್ಲ ಅಂತ ಇದನ್ನ ನಾವು ವಿರೋಧಿಸ್ಬೇಕು ಬೇಡ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಬೇಡ ಇದನ್ನ ಜನರನ್ನ ಇವ್ರು ದಾರಿ ತಪ್ಪಿಸ್ತಾ ಇರ್ಬೇಕಾದ್ರೆ ಅದಕ್ಕೆ ನಾವು ಧ್ವನಿ ಎತ್ತಿ ತಪ್ಪು ಅಂತ ಹೇಳ್ಬೇಕಾ ಬೇಡ ಇವ್ರ ಕ್ರಮದಲ್ಲ ಇದು ಇವು ರಾಮಲಿಂಗ ರೆಡ್ಡಿ ಅವ್ರ ಬಗ್ಗೆ ನೀವು ಮಾತಾಡ್ತೀರಿ ನೀವು ಅವ್ರನ್ನ ವೈಯಕ್ತಿಕ ಟಾರ್ಗೆಟ್ ಮಾಡ್ತೀರಿ ನನಗೇನಾಗಬೇಕು ಅವ್ರನ್ನ ವೈಯಕ್ತಿಕ ಟಾರ್ಗೆಟ್ ಮಾಡಿ ನನಗೇನು ವಿಷಯ ಇದೆ ಅವ್ರ ಬಗ್ಗೆ 20 ವರ್ಷ ಸಿಕ್ಕಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ನಮ್ದು ವೈಯಕ್ತಿಕ ರಾಜಕಾರಣ ಅಲ್ಲ ನಮ್ಗೆ ಅದ್ರ ಬೇರೆ ವಯಸ್ಸುಗಳು ಯಾವಾಗಲೂ ಹೇಳ್ತಾರೆ ರಾಜಕಾರಣ ವೈಯಕ್ತಿಕ ಮಾಡ್ತಾ ಇರೋದು ಅವರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿಸ್ತಾ ಇರೋದು ಸೋಷಿಯಲ್ ಮೀಡಿಯಾ ಯಾವ್ದೋ ಸಾಮಾಜಿಕ ಜಾಲತಾಣ ತಕೊಂಡು ಎಡಿಟಿಂಗ್ಗಳನ್ನ ಮಾಡಿ ವಿಡಿಯೋಗಳನ್ನ ಹಾಕಿ ಮೋದಿ ಚಾಯ್ ಕುಡಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ ದೀಪ ಹಚ್ಚಿದ್ರೆ ಕೈ ಸುಡುತ್ತೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ ಅವರು ನಾನಲ್ಲ ಅವ್ರ ಬಗ್ಗೆ ನಾನು ಹೇಳುವಂತ ಪ್ರತಿಯೊಂದಕ್ಕೂ ನನ್ನ ಪ್ರೂಫ್ ಇದೆ ಪ್ರತಿಯೊಂದು ನಾನು ಧ್ವನಿ ಎತ್ತಿದ್ದು ಜನರ ಪರವಾಗಿ ನನಗೇನಾಗ್ಬೇಕಾಗಿಲ್ಲ ನಮ್ಗೆ ರಾಜಕೀಯದಿಂದ ಏನಾಗ್ಬೇಕು
ನಾವು ಇವಾಗ ರಾಜ್ಯಕ್ಕೆ ಬರೋದು ದುಡ್ಡು ಮಾಡ್ಕೊಳ್ಬೇಕು, ದುಡ್ಡು ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಬಿಸ್ನೆಸ್ ಮಾಡ್ತೀನಿ, ಇನ್ನೊಂದಿಷ್ಟು ಉದ್ಯಮ ಶುರು ಮಾಡ್ತೀನಿ, ಇನ್ನೊಂದಿಷ್ಟು ವ್ಯವಹಾರ ಮಾಡ್ತೀನಿ, ಇನ್ನೊಂದಿಷ್ಟು ದುಡ್ಡು ಮಾಡ್ಕೊತೀನಿ, ನನಗೆ ಫೇಮಸ್ ಆಗಬೇಕು ನಾನೇ ಮುಂದೆ ಪಡೆದುಕೊಂಡು ನಾನೇ ಇವಾಗ್ತೀನಿ. ಫೇಮಸ್ ಆಗ್ಬೇಕು ಅಂದ್ರೆ ದುಡ್ಡು ಮಾಡ್ಬೇಕು ಅಂದ್ರೆ ವ್ಯಾಪಾರ ಮಾಡ್ತೀನಿ, ಫೇಮಸ್ ಆಗ್ಬೇಕು ಅಂದ್ರೆ ಪಿಕ್ಚರ್ ಮಾಡಿ ಇವಾಗ್ತೀನಿ. ರಾಜ್ಯಕ್ಕೆ ಬರ್ಬೇಕು, ಅದಕ್ಕೆ ರಾಜ್ಯಕ್ಕೆ ಬಂದು ಇವರತ್ರ ಹೇಳ್ಕೊಬೇಕ, ನಾವು ಬದಲಾವಣೆ ಮಾಡಬೇಕು, ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕು. ಮೋದಿಜಿಯವರ ಕಲ್ಪನೆ ಭಾರತ ಕಟ್ಟುವುದರಲ್ಲಿ ನಮ್ದೊಂದು ಸಹಕಾರ ಇರಬೇಕು. ಬಿಜೆಪಿ ಪಕ್ಷದ ಏನು ಇದಿದೆ ಕಾರ್ಯಕ್ರಮಗಳಿದೆ ಅದನ್ನ ಮಾಡೋದಕ್ಕೆ ನಾವು ಕೈ ಜೋಡಿಸ್ಬೇಕು. ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಕೊನೆ ಅನ್ನುವಂಥ ಒಂದು ಸಿದ್ಧಾಂತದ ಮೇಲೆ ಬಿಜೆಪಿ ಪಕ್ಷ ಇವತ್ತರೆಗೂ ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ ಅದು ಮುಂದುವರಿಬೇಕು ಅಂದ್ರೆ ನಮ್ಮಂತ ಅನೇಕ ಯುವಕರು ಬರಬೇಕು. ನಾನು ಬಂದ್ರೆ ನನ್ನ ಜೊತೆ ಇನ್ನೊಂದಿಷ್ಟು ಜನ ಬರ್ತಾರೆ ಅನ್ನೋದನ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ವಿ ವಿನಃ ರಾಜಕೀಯದಿಂದ ನಮ್ಗೇನು ಆಗ್ಬೇಕು ಅಂತಿಲ್ಲ. ನನಗೇನಾಗ್ಬೇಕು ರಾಜಕೀಯದಿಂದ, ನನ್ನ ಮನೆ ನಡಿಬೇಕಾಗಿಲ್ಲ, ನನಗೆ ರಾಜಕೀಯ ವ್ಯಾಪಾರನೂ ಅಲ್ಲ, ಅಥವಾ ರಾಜಕೀಯ ನನಗೆ ಯಾವುದೋ ಒಂದು ಹೆಸರು ಮಾಡ್ಕೊಳ್ಳೋ ಇದು ಜಾಗನೂ ಅಲ್ಲ. ದಿನ ಬೆಳಗ್ಗೆ ನಮ್ಗೇನು ಹೇಳಿದೆ, ಸಮಾಜದಲ್ಲಿ ನಮ್ಮ ಜವಾಬ್ದಾರಿಯಾಗಿ ನೀವು ಸಾಮಾಜಿಕ ಕಾರ್ಯಕರ್ತರಾಗ್ಬೋದು, ನೀವು ಆಧ್ಯಾತ್ಮಿಕ ಕಾರ್ಯಕರ್ತರಾಗ್ಬೋದು, ಆಧ್ಯಾತ್ಮಿಕವಾಗಿ ಒಂದಿಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸೋರಾಗ್ಬೋದು, ಸಾಮಾಜಿಕ ಚಿಂತನೆಗಳು ರಾಜಕೀಯ ವಿಚಾರಗಳನ್ನ ತಿಳಿಸೋರಾಗ್ಬೋದು. ನಾವು ರಾಜಕೀಯವನ್ನು ಆಯ್ಕೆ ಮಾಡ್ಕೊಂಡು, ಯಾಕಂದ್ರೆ ರಾಜಕೀಯದಲ್ಲಿದ್ರೆ ನಿಮಗೆ ಒಂದಿಷ್ಟು ದೊಡ್ಡ ಬದಲಾವಣೆಗೆ ನೀವು ದೊಡ್ಡ ಬದಲಾವಣೆಯ ಒಂದು ಭಾಗವಾಗ್ಬೋದು ನೀವು ಅಂತ. ಅದನ್ನ ಬಿಟ್ಟು ನಮ್ಗೆ ಏನಾಗ್ಬೇಕು ರಾಜಕೀಯ, ನಮ್ಗೇನು ವ್ಯಾಪಾರನೂ ಅಲ್ಲ, ನಮ್ಗೆ ಇದರಿಂದ ಏನಾಗ್ಬೇಕಾಗಿಲ್ಲ. ರಾಜಕೀಯಕ್ಕೆ ನಮ್ಮಂಥವರು ತೇಜಸ್ವಿ ಸೂರ್ಯ, ಅಣ್ಣಾಮಲೈ, ಪ್ರತಾಪ್ ಸಿಂಹ, ಸಿ ಟಿ ರವಿ ಅವರು, ಯಡಿಯೂರಪ್ಪನ ಆದಿಯಾಗಿಂದ ನೀವು ತಗೊಂಡ್ರೆ, ಯಡಿಯೂರಪ್ಪಜಿ ಆದಿಯಾಗಿಂದ ನಮ್ಮ ರಾಜ್ಯದಲ್ಲಿ ನೀವು ನಮ್ಮ ನಾಯಕರು ಅಶ್ವತ್ಥ ನಾರಾಯಣ ಅವರು ಡಾಕ್ಟರ್ ಆಗಿದ್ದವರು, ಅವರೇ ರಾಜಕೀಯ ಬರಬೇಕು. ಇವರೆಲ್ಲರೂ ಬಂದಿರೋದು ಏನಾದರೂ ಬದಲಾವಣೆ ಮಾಡಬೇಕು, ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು ಅಂತ. ಎಲ್ರಿಗೆ ಏನು ಏನಿರಬೇಕು ರಾಜಕೀಯ ಟ್ರಕ್ ನಮ್ಮ ಅವರು ವಿಡಿಯೋಗಳನ್ನ ಎಡಿಟ್ ಮಾಡಿ ಒಬ್ಬನ ತೇಜೋವಧೆ ಮಾಡಲು ಪ್ರಯತ್ನ ಮಾಡ್ತಾರೆ. ನಾವು ಖಾಲಿ ವಿಚಾರಗಳನ್ನ ಮತ್ತೆ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತ್ರ ಅವ್ರನ್ನ ಪ್ರಶ್ನಿಸ್ತೀವಿ. ಹಾಗಾದ್ರೆ ಇದರಲ್ಲಿ ತಪ್ಪೇ ಆಗೋದು? ಹಾಗಾದ್ರೆ ಇದರಲ್ಲಿ ನೀವು ಯಾರನ್ನ ಪ್ರಶ್ನಿಸ್ಬೇಕು? ನನ್ನನ್ನಲ್ಲ, ಅವ್ರನ್ನ ಪ್ರಶ್ನಿಸ್ಬೇಕು. ನೀವೇನಕ್ಕೆ ಇದು ಮಾಡ್ತೀರಿ? ಖಾಲಿ ವಿಚಾರಗಳನ್ನ ಮಾತ್ರ ಇಟ್ಕೊಂಡು ರಾಜಕೀಯ ಮಾಡಿ, ಖಾಲಿ ಅಭಿವೃದ್ಧಿ ವಿಚಾರಗಳನ್ನ ಸಿದ್ಧಾಂತಿಕ ವಿಚಾರಗಳನ್ನ ಮಾತ್ರ ಇಟ್ಕೊಂಡು ರಾಜಕೀಯ ಮಾಡಿ, ವೈಯಕ್ತಿಕ ರಾಜಕೀಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದಿಷ್ಟು ಆರೋಪ ಪ್ರತ್ಯಾರೋಪ ಆದ್ರೆ ಇನ್ನು ನೀವು ಎಲೆಕ್ಷನ್ಗೆ ನಿಲ್ಲಲು ಹೋಗುತ್ತೆ ಯಾಕೆ ಖಚಿತ? ನಿಮ್ಗೆ ಸಾಕಷ್ಟು ಉದ್ಯಮದಲ್ಲೂ ಒಂದಷ್ಟು ಮಂದಿ ಚಿರಪರಿಚಿತ ಆಗಿರೋದ್ರಿಂದ ಯಾರಾದರೂ ನಿಮ್ಮ ಪರ ಬಂದು ಪ್ರಚಾರ ಮಾಡ್ತೀವಿ ಅಂತ ಏನಾದ್ರು ಹೇಳಿದಾರ? ಬಹಳ ವಿಶೇಷ ಅಂತಂದ್ರೆ, ಅಮೇರಿಕದಲ್ಲಿ ಬರಾಕ್ ಒಬಾಮಾ ಅವರು ಚುನಾವಣೆ ನಿಂತಾಗ ಒಂದಿಷ್ಟು ಹೊಸ ಜನ ಅಂದ್ರೆ ರಾಜಕೀಯದಲ್ಲಿ ಯಾವತ್ತೂ ಪಾಲ್ಗೊಳ್ಳದೆ ಇರುವಂತಹ ಒಂದಿಷ್ಟು ಜನ ರಾಜಕೀಯಕ್ಕೆ ಬಂದರು, ಬಂದು ಮತದಾನ ಮಾಡಿದ್ರು, ಬಂದು ಪ್ರಚಾರ ಮಾಡಿದ್ರು. ಅದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಚುನಾವಣೆ ಅಂತ ನನಗೆ ಗೊತ್ತಿರುವ ಅನೇಕ ಸ್ನೇಹಿತರು ಉದ್ಯಮ ವಲಯದಿಂದ ಬೇರೆ ಬೇರೆ ಪ್ರೊಫೆಷನಲ್ನಿಂದ ಪ್ರಧಾನಿ ನರೇಂದ್ರ ಮೋದಿಜಿನ ಆವಾಗಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಿ ಮಾಡಬೇಕು, ಇವರು ಈ ದೇಶವನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಲಕ್ಷಾಂತರ ಜನ ಸ್ವಯಂ ಸೇವಕರಾಗಿ ಬಂದು ಬಿಜೆಪಿಯಲ್ಲಿ ಕೆಲಸ ಮಾಡಿದ್ರು. ಅಂದ್ರೆ ಅಂಥವ್ರನ್ನ ಕೆಲಸಬೇಕು ಅಂತ, ಇದು ಸ್ವಯಂ ಪ್ರೇರಿತರಾಗಿ ಬಂದಿದ್ರು. ಮೋದಿಜಿಯವ್ರನ್ನ ನೋಡ್ಕೊಂಡು, ಬರಾಕ್ ಒಬಾಮನ ನೋಡ್ಕೊಂಡು ಅಮೆರಿಕದಲ್ಲಿ ಬಂದರು, ಮೋದಿಜಿನ ನೋಡ್ಕೊಂಡು ನಮ್ಮ ದೇಶದಲ್ಲಿ ಬಂದರು. ಹಾಗೇನೆ ಅನೇಕ ಯುವಕರನ್ನ ರಾಜಕೀಯಕ್ಕೆ ತಂದಾಗ ಅವರ ಜೊತೆ ಒಂದಿಷ್ಟು ಜನ ಬರ್ತಾರೆ ರಾಜಕೀಯಕ್ಕೆ. ನನ್ನ ಸ್ನೇಹಿತರಾದ ತೇಜಸ್ವಿ ಸೂರ್ಯ ಇವತ್ತು ನಮ್ಮ ಈ ಭಾಗದ ಸದಸ್ಯ, ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟಾಗಲೂ ಕೂಡ ಅನೇಕ ಯುವಕರು ಹೋಗಿ ಪ್ರಚಾರ ಮಾಡಿದ್ರು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವ್ರು ಏನು ಕೇಳಲೂ ಇಲ್ಲ, ಅವ್ರು ಯಾರು ರಾಜಕೀಯ ಕಾರ್ಯಕರ್ತರೇ ಆಗಿರಲಿಲ್ಲ. ಕೇವಲ ಒಬ್ಬ ಯುವಕನನ್ನ ಮುಂದಿನ ಜನಾಂಗಕ್ಕೆ ನಾಯಕನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ತೇಜಸ್ವಿ ಸೂರ್ಯ ಎಲೆಕ್ಷನ್ ನಿಂತಾಗ ಎಲ್ಲರೂ ಹೋಗಿ ಕ್ಯಾಂಪೇನ್ ಮಾಡಿದ್ರು, ನಾನು ಕ್ಯಾಂಪೇನ್ ಮಾಡಿದ್ದೆ. ಏನಕ್ಕೆ ಇಂಥ ಯುವಕರು ಬರಬೇಕು ಅಂತ. ಅಣ್ಣಾಮಲೈಯವರು ಎಲೆಕ್ಷನ್ ನಿಂತಾಗ ನಾನು ತಮಿಳುನಾಡಿಗೆ ಹೋಗಿದ್ದೆ, ನನ್ನ ಜೊತೆ ಇನ್ನೊಂದಿಷ್ಟು ಹುಡುಗರು ಬಂದಿದ್ರು, ಹೋಗೋಣ ಅಣ್ಣಾಮಲೈ ಎಲೆಕ್ಷನ್ ನಿಂತಾ ಇದ್ದಾರೆ, ಅಣ್ಣಾಮಲೈ ಗೆಲ್ಲಿಸ್ಬೇಕು ಅಣ್ಣ ಅಂತ. ನಾವು ಬಂದಾಗ ನಮ್ಮಂಥ ಯುವ ಪೀಳಿಗೆ ಬಂದಾಗ ಹೊಸ ವಿಚಾರಗಳನ್ನ ಇಟ್ಕೊಂಡು ಬಂದಾಗ ಸೈದ್ಧಾಂತಿಕವಾದಂತಹ ಮತ್ತು ಅಭಿವೃದ್ಧಿಪರ ವಿಚಾರಗಳನ್ನ ಇಟ್ಕೊಂಡು ಬಂದಾಗ ಒಂದಿಷ್ಟು ಜನ ರಾಜಕೀಯಕ್ಕೆ ಬರ್ತಾರೆ, ಅವರು ಪ್ರಚಾರಕ್ಕೆ ಬರ್ತಾರೆ, ಅವರು ಆರ್ಥಿಕವಾಗಿ ಸಹಾಯ ಮಾಡಕ್ ಬರ್ತಾರೆ, ಅವರು ಇದಕ್ಕೆ ಬರ್ತಾರೆ, ಯಾವುದಕ್ಕೆ ನಿಮ್ಮ ವಿಚಾರಗಳನ್ನ ತಿಳಿಸೋಕೆ ಬರ್ತಾರೆ,
ನಿಮಗೆ ಯೋಜನೆಗಳನ್ನ ಹಾಕೊಳಕ್ ಬರ್ತಾರೆ. ನೀವು ಗೆದ್ದ ಮೇಲೆ ನಿಮ್ಮ ಜೊತೆ ಬಂದು ಸಾಮಾಜಿಕ ಕೆಲಸಗಳಲ್ಲಿ ಪ್ಲಸ್ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿಮ್ಗೆ ಕೈ ಜೋಡಿಸ್ತಾರೆ. ಇವತ್ತು ಅನೇಕ ಜನ ಕಾರ್ಪೊರೇಟ್ ಗಳಿಂದ ಬಂದಂತವರು ಪ್ರತಾಪ್ ಸಿಂಹ್ ಅವ್ರ ಜೊತೆ ಕೆಲಸ ಮಾಡ್ತಾರೆ, ತೇಜಸ್ವಿ ಸೂರ್ಯ ಜೊತೆ ಕೆಲಸ ಮಾಡ್ತಾರೆ, ಅಣ್ಣಾಮಲೆಯವ್ರ ಜೊತೆ ಕೆಲಸ ಮಾಡ್ತಾರೆ, ಅಶ್ವತ್ ನಾರಾಯಣ ಡಾಕ್ಟರ್ ಅಶ್ವತ್ ನಾರಾಯಣ ಜೊತೆ ಕೆಲಸ ಮಾಡ್ತಾರೆ. ನನಗೆ ಇವತ್ತು ನೆನಪಿದೆ, ಸಿ ಟಿ ರವಿಯಣ್ಣ ಟೂರಿಸಂ ಮಿನಿಸ್ಟರ್ ಆಗಿದ್ದಾಗ ನನಗೆ ಹೇಳ್ತಾರೆ ಕಾರ್ಪೊರೇಟ್ ಯಾರೆಲ್ಲ ವರ್ಕ್ ಮಾಡ್ಬೇಕಂತ ಅವ್ರನ್ನೆಲ್ಲ ಹೇಳು ಮೀಟಿಂಗ್ ಮಾಡೋಣ ಅಂತ. ಅವರೆಲ್ಲ ಬಂದು ಮೀಟಿಂಗ್ ಮಾಡಿದ್ರು ಸಿ ಟಿ ರವಿಯಣ್ಣ ಜೊತೆ ಟೂರಿಸಂ ಅನ್ನ ಹೆಂಗ್ ಡೆವಲಪ್ ಮಾಡೋದು ಅಂತ. ಅಂದ್ರೆ ಹೊಸ ಮುಖಗಳು ಬಂದಾಗ, ಹೊಸಬರು ರಾಜಕೀಯಕ್ಕೆ ಬಂದಾಗ ಜನಕ್ಕೆ ಒಂದು ನಂಬಿಕೆ ಇರುತ್ತೆ. ಅಂದ್ರೆ ಇವರು ಬದಲಾವಣೆ ಮಾಡಿ ನಿಮ್ಮ ಹಿನ್ನೆಲೆನೂ ನೋಡಿರ್ತಾರೆ. ಈಗ ನನ್ನ ಹಿನ್ನೆಲೆ, ನಾನು ಸ್ಟಾರ್ಟ್ಅಪ್ ವರ್ಲ್ಡ್ ಇಂದ ಬಂದಿರ್ತೀನಿ, ಸ್ಟಾರ್ಟ್ಅಪ್ ಜಗತ್ತಿಂದ ಕಾರ್ಪೊರೇಟ್ ಜಗತ್ತಿಂದ ಬಂದಿರ್ತೀನಿ, ಮತ್ತು ಏನು ಈ ತುಂಬಾ ಕೆಳಮಟ್ಟದಿಂದ ಬಂದಿರ್ತೀನಿ. ನನ್ನ ಜೊತೆ ಬಡತನದಿಂದ ಬಂದವರು ಬರ್ತಾರೆ, ಕಾರ್ಪೊರೇಟ್ ಸ್ಟಾರ್ಟ್ಅಪ್ ಉದ್ಯಮದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದವರು ಬರ್ತಾರೆ, ಆಮೇಲೆ ಸಿನಿಮಾ ಜಗತ್ತಿನಲ್ಲಿ ಕೆಲಸ ಮಾಡಿದವರು ದೊಡ್ಡ ನಾಯಕ ನಟರಾಗೂ ಬರ್ತಾರೆ. ಏನಕ್ಕೆ ನಾವೆಲ್ಲ ಅವರು ದೊಡ್ಡವರಾಗಬಹುದು, ನಾವೆಲ್ಲ ಸ್ನೇಹಿತರಾಗಿದ್ವಿ ಚಿಕ್ಕ ಚಿಕ್ಕ ಹುಡುಗರಾಗಿ, ಅಂತವ್ರು ಬರ್ತಾರೆ. ಅಂದ್ರೆ ಏನಕ್ಕೆ ಬರ್ತಾರೆ ಅಂತಂದ್ರೆ, ನಾವು ನೋಡಿ ನಮ್ಮ ಕಣ್ಣ ಮುಂದೆನೆ ನಮ್ಮ ಜೊತೆ ಬೆಳೆದಿರುವಂತ ಒಬ್ಬ ಹುಡುಗ, ಒಂದೇ ನಮ್ಮ ಕಣ್ಣ ಮುಂದೆ ಬೆಳೆದ್ರು ಅಥವಾ ನಮ್ಮ ಜೊತೆ ಬೆಳೆದಿರುವಂತ ಒಬ್ಬ ಹುಡುಗ ಹೊಸ ಯೋಚನೆಗಳನ್ನ ಇಟ್ಕೊಂಡಿದ್ದಾನೆ ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ ಒಂದು ಸಕಾರಾತ್ಮಕ ಭಾವನೆಯನ್ನ ಇಟ್ಕೊಂಡಿದ್ದಾನೆ. ಅವ್ರನ್ನ ಗೆಲ್ಲಿಸ್ಬೇಕು, ಯಾವ ಪಕ್ಷ ಅವಕಾಶ ಕೊಡೋದು ಅಂದ್ರು ಪಕ್ಷ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನುವಂತ ಉದ್ದೇಶನ ಇಟ್ಕೊಂಡು ಹೊಸದೊಂದಿಷ್ಟು ಜನ ಬರ್ತಾರೆ. ಅದ್ರಲ್ಲಿ ಕೆಲವರು ರಾಜಕೀಯ ಉಳ್ಕೊಂಡ್ಬಿಡ್ತಾರೆ, ಕಾರ್ಯಕರ್ತರ ಉಳ್ಕೊಂತಾರೆ, ಅಥವಾ ಯಾವುದೋ ಒಂದು ರಾಜಕೀಯದ ಯಾವುದೋ ಒಂದು ಇದ್ರ ಪಕ್ಷ ನಮ್ಮ ಪಕ್ಷದ ಪದಾಧಿಕಾರಿಗಳಾಗ್ತಾರೆ, ಯಾವುದೋ ಒಂದು ಮಟ್ಟದಲ್ಲಿ ಅಲ್ಲಲ್ಲಿ ರಾಜಕೀಯ ಉಳ್ಕೊಂತಾರೆ. ಅಂದ್ರೆ ನಿಮ್ ಪರ ಮತ ಯಾಚನೆ ಮಾಡಿ ಒಂದಷ್ಟು ಸ್ಟಾಫ್ ಒಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಬಿಟ್ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಸಾಕಷ್ಟು ಜನ ಪರಿಚಯ ಇರೋದ್ರಿಂದ ನಿರೀಕ್ಷೆ ಕೂಡ ಇದೆ ಅನ್ಸುತ್ತೆ ನಿಮ್ಗೆಲ್ಲ. ಅಂದ್ರೆ ನಾನು ಯಾರಿಂದ ಏನನ್ನು ಕೇಳ್ದವನಲ್ಲ, ನಾನು ದೇವರತ್ರ ಹೋಗಿ ನೀವು ಕೇಳಲ್ಲ, ದೇವರ ಮುಂದೆ ಕೈ ಮುಗಿದು ನಾನು ಗೋತ್ರ ಹೇಳಿ ಸಂಕಲ್ಪನೂ ಮಾಡಲ್ಲ. ಸರ್ವೇ ಜನ ಸುಖಿ ಹೋಗು ಅಂತ ಹೇಳ್ಬಿಡ್ತೀನಿ. ಎಷ್ಟೋ ಜನ ಸಂಕಲ್ಪ, ನಿಮ್ಮ ಹೆಸರು ಹೇಳಿ, ನಿಮ್ಗೆ ಗೋತ್ರ ಹೇಳಿ, ನಿಮ್ಗೆ ಏನಾಗ್ಬೇಕು ಆ ಅಭಿವೃದ್ಧಿ ಆಗಲಿ, ನಾನು ಏನನ್ನೂ ದೇವರತ್ರ ಯಾವತ್ತೂ ಕೇಳಿಲ್ಲ. ನಾನು ಕೇಳುವ ಸಮಯದಲ್ಲಿ ಅದನ್ನು ಕೇಳಿದ್ದೆ, ಅವನು ಕೊಟ್ಟಿದ್ದಾನೆ, ಇನ್ನು ನನಗೆ ಕೇಳೋ ಅವಶ್ಯಕತೆ ಇಲ್ಲ ಅಂತ. ಇನ್ನೇನು ಕೇಳೋ ಅವಶ್ಯಕತೆ, ನನಗೇನೇನು ಕೇಳೋ ಟೈಮಲ್ಲಿ ಕೇಳಿದ್ದೀನಿ ಅದೆಲ್ಲವೂ ನನ್ಗೆ ದೇವ್ರು ಕೊಟ್ಟಿದ್ದಾರೆ. ನಾನು ಇನ್ನೇನು ಕೇಳಿದ್ರೆ ನನಗೆ ಬೇಜಾರಾಗುತ್ತೆ, ಏನಕ್ಕೆ ದೇವ್ರು ನನಗೊಮ್ಮೆ ಕೊಡಿದ್ರೆ ಬೇರೆಯವ್ರಿಗೆ ಕೊಡಲಿ ಅಂತ ನನ್ನ ಅಂತಲೇ ಆಯ್ತಾ. ನಾನು ದೇವ್ರ ಹತ್ರನೇ ಹೋಗಿ ನನಗೆ ಇದು ಕೊಡು ಅಂತ ಕೇಳಿದೆ ಇರೋದು. ಇನ್ನು ಬೇರೆಯವ್ರ ಹತ್ರ ನಾನು ಇವ್ರಿ ನನಗೋಸ್ಕರ ಇದು ಮಾಡಬೇಕು, ನನಗೋಸ್ಕರ ಪ್ರಚಾರ ಮಾಡಬೇಕು, ಇವ್ರು ನನಗೋಸ್ಕರ ಏನೋ ಹೇಳಬೇಕು ಅನ್ನೋ ಆ ಎಕ್ಸ್ಪೆಕ್ಟೇಷನ್ನೂ ಇಲ್ಲ. ಏಕೆಂದ್ರೆ ನನ್ನ ತಲೆಯಲ್ಲೇನು, ನಾಳೆ ಪಕ್ಷ ನನಗೆ ಅವಕಾಶ ಕೊಟ್ಟು ನನ್ನನ್ನ ಈ ಕ್ಷೇತ್ರ ಅಭ್ಯರ್ಥಿ ಮಾಡಿದ್ರೆ ಜನ ಅವ್ರಿಗೋಸ್ಕರ ನನಗೆ ಗೆಲ್ಲಿಸ್ಕೊಳ್ಬೇಕು, ನನಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ಗೆಲ್ಲಿಸ್ಕೊಳ್ಬೇಕು. ಅವರ ಭವಿಷ್ಯ ನಿರ್ಮಾಣ ಮಾಡೋದೆಲ್ಲ ಒಬ್ಬ ಸಮರ್ಥ ಯುವ ನಾಯಕ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು, ನನಗೋಸ್ಕರ ಗೆಲ್ಲಬೇಕಾಗಿಲ್ಲ, ಅದು ನನಗೋಸ್ಕರ ನನ್ನ ರಾಜಕಾರಣಿಯು ನಾಯಕ ಮಾಡಬೇಕಾಗಿಲ್ಲ, ನನಗೆ ಅಧಿಕಾರ ಕೊಡಬೇಕಾಗಿಲ್ಲ. ಅವರಿಗೆ ನಂಬಿಕೆ ಇದ್ರೆ ಈ ಹುಡುಗ ಪಕ್ಷ ಇವನಿಗೆ ಇದ್ಕೊಟ್ಟಿದೆ, ಅವಕಾಶ ಕೊಟ್ಟಿದೆ, ಇವನ್ನ ಅಭ್ಯರ್ಥಿಯಾಗಿ ಮಾಡಿದೆ, ಇವನನ್ನ ಗೆಲ್ಲಿಸಿದ್ರೆ, ಇವನನ್ನ ನಾಯಕನನ್ನಾಗಿ ಮಾಡಿದ್ರೆ, ಇವನು ಹೇಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಲ್ಪನೆಯಲ್ಲಿ ಏನು ಅವರು ಹಾಕಿರುವಂತ ಯೋಜನೆಯನ್ನ ನಮಗೆ ತಲುಪಿಸ್ತಾನೆ, ಅವರ ಸ್ಫೂರ್ತಿ ಪಡ್ಕೊಂಡು ಇಷ್ಟು ಕೆಲಸಗಳನ್ನ ಇಲ್ಲಿ ಮಾಡ್ತಾನೆ, ಬಿಜೆಪಿ ಸಿದ್ಧಾಂತಕ್ಕೆ ಬದ್ಧನಾಗಿರ್ತಾನೆ, ಸಂಘ ಪರಿವಾರದ ವಿಚಾರಗಳನ್ನ ಪ್ರಚಾರ ಮಾಡ್ತಾನೆ ಅನ್ನುವಂತ ನಂಬಿಕೆ ಅವರಿಗಿದ್ರೆ ಅವರನ್ನ ಗೆಲ್ಲಿಸ್ತಾರೆ ಅಂತ. ಇನ್ನು ಜೊತೆಗೆ ನಿಮ್ಮ ಬಿಜೆಪಿಯಲ್ಲಿ ಅಂದ್ರೆ ಯಾರೆಲ್ಲ ನಿಮ್ ಸಪೋರ್ಟಿವ್ ಆಗಿದ್ದಾರೆ ಸರ್ ಎಲ್ಲಾರು? ನಾನು ಅದು ಇನ್ನೊಂದು ಹೇಳ್ಬೇಕು, ನಾನು ಯಾರ ಹತ್ರ ಏನು ಹೋಗಿ ಕೇಳೋದಿಲ್ಲ, ವೆರಿ ಕ್ಲಿಯರ್. ಬೇಕಾದ್ರೆ ನೀವು ಯಾರ ಹತ್ರ ಬೇಕಾದ್ರೂ ಕೇಳಿ, ಎಲ್ಲ ನಮ್ಮ ಪಕ್ಷದ ನಾಯಕರ ಹತ್ರ ಕೇಳಿ, ಅನಿಲ್ ಯಾವಾಗಲಾದ್ರೂ ನಿಮ್ ಮನೆಗೆ ಬಂದು ಏನಾದ್ರೂ ವೈಯಕ್ತಿಕವಾಗಿ ಕೇಳಿದಾನಂತ. ಟಿಕೆಟ್ ಕೂಡ ಕೇಳೋಣ, ನನ್ನ ನಂಬಿಕೆ ಇಷ್ಟೇ, ನಮ್ಮ ಪಕ್ಷ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ದೊಡ್ಡ ಸ್ಥಾನ ತಗೊಂಡು ಹೋಗುತ್ತೆ. ಈಗಾಗಲೇ ನಿಮ್ಗೆ ಅನೇಕ ಉದಾಹರಣೆಗಳಿದೆ, ಪದ್ಮಶ್ರೀ ಪದ್ಮ ಪ್ರಶಸ್ತಿಗಳನ್ನ, ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪ್ರಶಸ್ತಿಗಳು ಜನರ ಮನೆ ಬಾಗಿಲಿಗೆ ಹುಡ್ಕೊಂಡು ಹೋಗಿದೆ. ಯಾರು ಅರ್ಹರು, ಯಾರಿಗೆ ಬದ್ಧತೆ ಇದೆಯೋ ವೈಚಾರಿಕವಾಗಿ ಮತ್ತು ಅಭಿವೃದ್ಧಿಕರ ಬದ್ಧತೆ ಇದೆಯೋ, ಸೈದ್ಧಾಂತಿಕ ಬದ್ಧತೆ ಇದೆಯೋ, ಯಾರು
ಮೋದಿಜಿಯವರು ಈಗ 20 ಗಂಟೆ ಕೆಲಸ ಮಾಡ್ತಾರಲ್ಲ ಅಷ್ಟು ಕೆಲಸ ಮಾಡುವಂತ ಶಕ್ತಿ ಇದೆಯೋ, ಯಾರಿಗೆ ಸಮಾಜದ ಪರಿವರ್ತನೆ, ದೇಶದ ಅಭಿವೃದ್ಧಿ, ದೇಶಪ್ರೇಮ ಇದೆಯೋ, ಅಂಥವರನ್ನ ಗುರುತಿಸಿ ಮುಂದಿನ ಜನಾಂಗಕ್ಕೆ ನಾಯಕರನ್ನಾಗಿ ಮಾಡುವಂತಹ ಪಕ್ಷ ಬಿಜೆಪಿ. ಅಣ್ಣಾವರಿಗೂ ಗೊತ್ತಿರಲಿಲ್ಲ, ತೇಜಸ್ವಿ ಸೂರ್ಯಂಗೆ ಗೊತ್ತಿರಲಿಲ್ಲ, ಪ್ರತಾಪ್ ಸಿಂಹ ಗೊತ್ತಿರಲಿಲ್ಲ, ಇವತ್ತು ಸಿಟಿ ರವಿಯಣ್ಣ ಹೇಳ್ತಾರೆ ಅವರು ಅವರೊಂದಿನ ಇಷ್ಟು ನಾಯಕ ಆಗಿರ್ತಾರೆ. ನಾವು ಸಾಮಾನ್ಯರನ್ನು ನಮ್ಮನ್ನು ಗುರುತಿಸುವ ಪಕ್ಷ ಅಂತ ಅಂಥದ್ದಿದ್ದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವಶ್ಯಕತೆ ಇಲ್ಲ ಅಂತ. ನಾನು ಹೋಗಿ ಯಾರನ್ನು ಟಿಕೆಟ್ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ. ಅಲ್ಲ, ಅವರಿಗೆ ಅವ್ರ ಹತ್ರ ಇದಿರುತ್ತೆ, ಯಾರು ಕೆಲಸ ಮಾಡಿದ್ದಾರೆ, ಯಾವ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಜನ ಅಭಿಪ್ರಾಯ ಇದೆ. ಪಕ್ಷ ಒಬ್ಬ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂದ್ರೆ ಪಕ್ಷದ ಅಭಿವೃದ್ಧಿ ಆದಂತ ಒಂದಿಷ್ಟು ಇದೆ, ಅದು ಅರ್ಹತೆ ಇರುತ್ತೆ. ಪಕ್ಷದ ಒಂದಿಷ್ಟು ಯೋಚನೆಗಳಿದೆ, ಯಾರಿಗೆ ಕೊಡಬೇಕು, ಏನಕ್ಕೆ ಕೊಡಬೇಕು. ಕರೆಕ್ಟ್, ಪಕ್ಷ ಯಾರಿಗೆ ಕೊಡಬೇಕು ಅಂತ ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಆ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕಾಗಿದ್ದು ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಬದಲಾಗಿರುವ ನನ್ನ ಲೆಕ್ಕದಲ್ಲಿ ನನಗೆ ಅರ್ಹತೆ ಇದೆ ಅಂತ ನಾನು ಹೇಳ್ಕೊಳ್ಳಲ್ಲ. ನನಗೆ ನಾನು ಸರ್ಟಿಫಿಕೇಟ್ ಕೊಟ್ಕೊಡ್ಬಾರ್ದು, ಯಾರು ಕೂಡ ಸೆಲ್ಫ್ ಸರ್ಟಿಫಿಕೇಟ್ ಕೊಟ್ಕೊಡ್ಬಾರ್ದು. ನನಗೆ ಅರ್ಹತೆ ಇದೆಯಾ, ನಾನು ಇಲ್ಲಿಗೆ ಸಮರ್ಥ, ಇವತ್ತು ಆಕಾಂಕ್ಷಿಯಾಗಿರೋ ಒಬ್ಬ ಸಮರ್ಥ ಅಭ್ಯರ್ಥಿ ಆಗಬಲ್ಲನ ಅನ್ನೋದನ್ನ ನಿರ್ಧಾರ ಮಾಡೋದು ನಮ್ಮ ಪಕ್ಷದ ಹಿರಿಯರು. ಅವರ ನಿರ್ಧಾರಕ್ಕೆ ಬದ್ಧನಾಗಿರ್ಬೇಕಾಗಿದ್ದು ನನ್ನ ಕರ್ತವ್ಯ. ಒಳ್ಳೆಯ ಸರ್, ನಿಮಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.